अंबिका शेटीस किचन कन्नड़ चैनल के तमगेल्लरिगू प्रीतिय स्वागत। सुमार वर्षद हिंदे नानु हीरेकाई तवे अंत रेसिपी हाकिदे। हीरेकाई हाकि सिंपल आगि बेळे सार माडिरोदु तुंबा जन इष्टपट्टिद्री, अदन्न ट्राई माडि कमेंट कूड माडिद्री। इवत्तु नानु अदरल्ली स्वल्प डिफरेंट आगि हीरेकाई मेणसकाय अथवा तवेय इन्नोंदु रीतियन्न तोरिस्ता इद्दीनि। ಒಂದು ಎಳೆತಾದ ಹೀರೆಕಾಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಸ್ಲೈಸ್ ಮಾಡಿ ಕುಕ್ಕರ್ಗೆ ಹಾಕಿದ್ದೇನೆ. ಜೊತೆಗೆ ಕಾಲು ಕಪ್ ಆಗುವಷ್ಟು ತೊಗರಿಬೇಳೆ, ಇದನ್ನ 15 ನಿಮಿಷ ನೀರಿನಲ್ಲಿ ನೆನೆಸಿಟ್ಟಿರೋದನ್ನ ಹಾಕಿದ್ದೇನೆ. ಜೊತೆಗೆ ಎರಡು ಟೊಮ್ಯಾಟೊ ಮತ್ತು ಒಂದು ಈರುಳ್ಳಿ ಎರಡನ್ನೂ ಹೆಚ್ಚಿ ಕುಕ್ಕರ್ಗೆ ಹಾಕಿದ್ದೇನೆ. 5-6 ಬೆಳ್ಳುಳ್ಳಿ ಹೆಸಲುಗಳು, 3-4 ಹಸಿಮೆಣಸಿನಕಾಯಿ, 1 ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ. ನಂತರ ಬೇಕಿದ್ರೆ ಮತ್ತೆ ಹಾಕ್ಕೊಳ್ಬೋದು. 2-2.5 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಅರಿಶಿನ ಪುಡಿ 1/4 ಚಮಚ ಹಾಕಿದ್ದೇನೆ. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಕುಕ್ಕರ್ ಮುಚ್ಚಳನ ಮುಚ್ಚಿ ಪ್ರೆಷರ್ ಕುಕ್ ಮಾಡ್ಕೊಳ್ಬೇಕು. ಸುಮಾರು 3-4 ವಿಷಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಪ್ರೆಷರ್ ಕುಕ್ ಮಾಡಬೇಕು. ನಮಗೆ ಹೀರೆಕಾಯಿ ಸಮೇತ ಚೆನ್ನಾಗಿ ಮೆತ್ತಗೆ ಬೇಯಬೇಕು. ಅಷ್ಟೇ ಅಲ್ಲದೆ ಬೆಂದಿರೋ ಈ ಹೀರೆಕಾಯಿ, ಟೊಮ್ಯಾಟೊ, ಈರುಳ್ಳಿ, ಬೇಳೆ ಎಲ್ಲ ಮಿಶ್ರಣನ ಲೈಟಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಪೂರ್ತಿ ಅದು ಪೇಸ್ಟ್ ಆಗೋದು ಬೇಡ, ಆದರೆ ಇಡಿ ಇಡಿಯಾಗಿ ಕೂಡ ಇರಬಾರ್ದು. ಆ ರೀತಿ ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ತೊವೆ ಅಂತ ಹೇಳಿದರೆ ನಾವು ಹೆಚ್ಚಾಗಿ ಮಸಾಲೆ ಪುಡಿಗಳನ್ನು ಅಥವಾ ಸಾಂಬಾರು ಪುಡಿನ ಹಾಕೋದಿಲ್ಲ, ಅಚ್ಚಕಾರ ಪುಡಿನೂ ಕೂಡ ಹಾಕೋದಿಲ್ಲ. ಸಿಂಪಲ್ಲಾಗಿ ಹಸಿಮೆಣಸಿನಕಾಯಿ ಹಾಕಿ ಮಾಡುವಂಥದ್ದು. ಕೊನೆಯಲ್ಲಿ ಒಗ್ಗರಣೆಗೆ 1 ಚಮಚ ತುಪ್ಪ ಬಿಸಿ ಮಾಡಿ, 1/2 ಚಮಚ ಸಾಸಿವೆ ಹಾಕಿ, 5-6 ಬೆಳ್ಳುಳ್ಳಿ ಎಸಲು, 1 ದಂಟಾಗುವಷ್ಟು ಕರಿಬೇವಿನ ಎಲೆ, ಚಿಟಿಕೆ ಇಂಗು ಹಾಕಿದ್ದೇನೆ. ಬೆಳ್ಳುಳ್ಳಿ ಇರೋದ್ರಿಂದ ಇಂಗು ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೀತದೆ. ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕಿದ್ದೇನೆ. ಚೆನ್ನಾಗಿ ಎಲ್ಲವನ್ನು ಹುರಿದು ನಂತರ 1 ಸಣ್ಣ ಈರುಳ್ಳಿನ ಹೆಚ್ಚಿ ಹಾಕಿದ್ದೇನೆ. ಈರುಳ್ಳಿನ ಚೆನ್ನಾಗಿ ಹುರಿಬೇಕು. ಈಗ ತುಪ್ಪದ ಬದಲು ನೀವು ಎಣ್ಣೆಯಲ್ಲಿಯೂ ಕೂಡ ಈ ಒಗ್ಗರಣೆನ ಕೊಡ್ಬೋದು. ಇಷ್ಟೆಲ್ಲ ಹುರಿದಾದ ಮೇಲೆ ಈಗ ಕುಕ್ಕರ್ನಲ್ಲಿ ನಾವು ಬೇಯಿಸಿಟ್ಕೊಂಡಿರುವಂಥ ಪೂರ್ತಿ ಮಿಶ್ರಣನ ಇದಕ್ಕೆ ಹಾಕಬೇಕು. ಅದರ ಸ್ಥಿರತೆ ನೋಡ್ಕೊಳ್ಳಿ. ಬೇಕಿದ್ರೆ ಮಾತ್ರ ಮತ್ತೆ ನೀರು ಹಾಕಿ, ನಾನಿಲ್ಲಿ ನೀರು ಹಾಕ್ತಾ ಇಲ್ಲ. ಉಪ್ಪು ಮಾತ್ರ ಮೊದಲು 1 ಚಮಚ ಹಾಕಿದ್ದೆ, ಮತ್ತೆ 1/3 ಚಮಚ ಆಗುವಷ್ಟು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆ ಒಗ್ಗರಣೆಯ ಫ್ಲೇವರ್ ಒಂದು ಈ ತವೆಯಲ್ಲಿ ಸರಿಯಾಗಿ ಬೆರೆಯೋ ಥರ ಕುದಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತೇನೂ ಕುದಿಸೋದು ಬೇಡ. ಸಣ್ಣ ಉರಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಕಿ ಬಿಟ್ಟುಬಿಡಬೇಕು. ನಂತರ ಕೊನೆಯಲ್ಲಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಇದಕ್ಕೆ ಸ್ವಲ್ಪ ಲಿಂಬೆ ರಸ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದನ್ನ ಹಾಕಿದರೆ ಆಯಿತು. 1 ದೊಡ್ಡ ಚಮಚ ಆಗುವಷ್ಟು ಲಿಂಬೆ ರಸ ಹಾಕ್ತಾ ಇದ್ದೇನೆ. ಹಾಗೆಯೇ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೇನೆ. ತುಂಬ ಸಿಂಪಲ್ಲಾಗಿ ಮಾಡುವಂಥ ಒಂದು ರೆಸಿಪಿ. ನಾನು ಈಗಾಗಲೇ ಹೇಳಿದಾಗೆ ತೊವೆ ಅಂತ ಹೇಳಿದಾಗ ಅಚ್ಚಕಾರದ ಪುಡಿ, ಮಸಾಲೆ ಪುಡಿಗಳು, ಸಾಂಬಾರು ಪುಡಿ ಇದ್ಯಾವುದನ್ನು ನಾವು ಹಾಕೋದಿಲ್ಲ. ಹಸಿಮೆಣಸಿನಕಾಯಿ ಹಾಕಿ ಮಾಡ್ತೇವೆ. ಆದರೆ ನಿಮಗೆ ಮತ್ತೆ ಸ್ವಲ್ಪ ಮಸಾಲೆ ಬೇಕು ಅಂತ ಅನಿಸಿದರೆ ಅಚ್ಚಕಾರದ ಪುಡಿ ಅಥವಾ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬೋದು. ನಾನು ಅದನ್ನು ರೆಕಮೆಂಡ್ ಮಾಡೋದಿಲ್ಲ. ರುಚಿ ರುಚಿಯಾಗಿ ಹೀರೆಕಾಯಿ ಮೆಣಸಿನಕಾಯಿ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ ನೋಡಿ. ಹಿತವಾಗಿ ಇರ್ತದೆ ಊಟ ಮಾಡಲಿಕ್ಕೆ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.